Students, marginal costing अभी performance management marginal costing 2018 अभी वन दो कस्टमर के लो क्वेश्चन के लिए था ना अदने येंगे easy आगे इंग मारो दो ता हेड बो ओके ना easy आगे हेड बो नोडे ये तरह क्वेश्चन दायित्व तो expect मार बैठे नानो हेडी दिने already marginal costing के लिए cost management अंत हेडे marginal costing अंत वन दस्त वीडियोस मार आती है अदर ले ತುಂಬಾ ಈಸಿ ಆಗಿರೋದು ಒಂದು ಐದು ವಿಡಿಯೋಸ್ ನೋಡಿ ದೇವರನಿಗೂ ಹೇಳ್ತಾ ಇದೀನಿ ನಾನು ಯಾವ ಪ್ರಾಬ್ಲಮ್ ಹೇಳಿರ್ತೀನೋ ಮಾಡಿರ್ತೀನೋ ಅದೇ ತರದ್ದೆ ಒಂದೊಂದ್ಸರಿ ಅದೇ ಪ್ರಾಬ್ಲಮ್ ಬಂದ್ರು ಏನೋ ಡೌಟ್ ಇಲ್ಲ ಓಕೆನಾ ಈಗ ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ ಆಮೇಲಿಂದ ಏನೇನು ಮಾಡಬೇಕು ಅಂತ ನೋಡೋಣ ಅನು ಕಾರ್ಪೊರೇಷನ್ ಹ್ಯಾಸ್ ಪ್ರಿಪೇರ್ಡ್ ದ ಫಾಲೋಯಿಂಗ್ ಬಜೆಟ್ ಎಸ್ಟಿಮೇಟೆಡ್ ಫಾರ್ ದ ಇಯರ್ 17-18 ಸೇಲ್ಸ್ ಯೂನಿಟ್ಸ್ 15,000 ಯೂನಿಟ್ಸ್ ಸೇಲ್ಸ್ ಮಾಡಿದ್ದಾರೆ ಫಿಕ್ಸ್ಡ್ ಕಾಸ್ಟ್ 34,000 ಬಂದಿದೆ ಸೇಲ್ಸ್ ವ್ಯಾಲ್ಯೂ ಬಂದು 1,50,000 ರೂಪೀಸ್ ಇದೆ ನೋಡಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ 101,50,000 ರೂಪಾಯಿ ಸೇಲ್ಸ್ ಆಗಿದೆ 15,000 ಯೂನಿಟ್ಸ್ ಗೆ ಅಂದ್ರೆ ಒಂದು ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು 10 ರೂಪಾಯಿ ಕರೆಕ್ಟ್ ಇಲ್ಲ 10 ರೂಪಾಯಿ ವೇರಿಯಬಲ್ ಕಾಸ್ಟ್ ಒಂದು ಯೂನಿಟ್ ಗೆ 6 ರೂಪಾಯಿ ಇರುತ್ತೆ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಪಿವಿ ರೇಷಿಯೋ ಬ್ರೇಕ್ ಈವನ್ ಪಾಯಿಂಟ್ ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ರಿವೈಸ್ ಪಿವಿ ರೇಷಿಯೋ ಬಿಇಪಿ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸ್ ಡಿಕ್ರೀಸ್ 10% ಸೆಲ್ಲಿಂಗ್ ಪ್ರೈಸ್ ಇನ್ಕ್ರೀಸ್ 10% ವೇರಿಯಬಲ್ ಕಾಸ್ಟ್ ಇನ್ಕ್ರೀಸ್ ಸೇಲ್ಸ್ ಬೈ ಯೂನಿಟ್ಸ್ ಬೈ 2,000 ಯೂನಿಟ್ಸ್ ಅಂತ ಹೇಳ್ತಾರೆ ಕರೆಕ್ಟ್ ಒಂದೊಂದನೇ ಮಾಡ ಫಸ್ಟ್ ಮೂರು ಕ್ವಶನ್ ಗೆ ಆನ್ಸರ್ ಮಾಡ್ಬಿಡೋಣ ಫಸ್ಟ್ ಮೂರು ಕ್ವಶನ್ ಗೆ ಮೊದಲನೇದು ಪಿವಿ ರೇಷಿಯೋ ಕೇಳಿದ್ದಾರೆ ಕರೆಕ್ಟ್ ಈಗ ಪಿವಿ ರೇಷಿಯೋ ಗೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಈಗ ನಾರ್ಮಲ್ ಕೇಸ್ ಅಲ್ಲಿ ಆದ್ರೆ ಓಕೆನಾ ಈಗ ಇದು ನಾರ್ಮಲ್ ಆಗಿ ಮಾಡ್ತಕ್ಕಂತ ಕ್ವಶನ್ ಇದು ಅವ್ರು ನಾಲ್ಕನೇ ಕ್ವಶನ್ ಕೇಳಿರೋದನ್ನ ಮೂರ್ ಕಾಲಮ್ ಆಗಿ ಡಿವೈಡ್ ಮಾಡ್ಕೊಳ್ಳಿ ಓಕೆನಾ ಈಗ ಸೇಲ್ಸ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಪ್ಪ ಇದೆ ಅಂದ್ರೆ 10 ರುಪೀಸ್ ಇದೆ ವೇರಿಯಬಲ್ ಕಾಸ್ಟ್ 6 ರುಪೀಸ್ ಇದೆ ಇಂಟು 100 ಮಾಡಿದ್ರೆ ನನಗೆ 40% ಬರ್ತಾ ಇದೆ ನಾನು 40% ನ ಏನಂತ ಕರಿಬೋದು 0.40 ಅಂತ ಬೇಕಾದ್ರೂ ಕರೀಬಹುದು ಓಕೆನಾ ಈಗ ಎರಡನೇ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದೇನೆ 10% ಡಿಕ್ರೀಸ್ ಇನ್ ಸೆಲ್ಲಿಂಗ್ ಪ್ರೈಸ್ ನೋಡಿ ಡಿಕ್ರೀಸ್ ಇನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ರೆ 10 ರೂಪಾಯಿ ಇರ್ತಕ್ಕಂಥದ್ದು 1 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆದ್ರೆ ಎಷ್ಟು ಬರ್ತಾ ಇದೆ 9 ರುಪೀಸ್ ಬರ್ತಾ ಇದೆ ಕರೆಕ್ಟ್ ಹಾಗಾದ್ರೆ 9 ರುಪೀಸ್ ಸೆಲ್ಲಿಂಗ್ ಪ್ರೈಸ್ ಹಾಗೆ ಅನ್ಕೊಂಡ ವೇರಿಯಬಲ್ ಕಾಸ್ಟ್ 6 ರುಪೀಸ್ ಆಗಿದ್ದಾಗ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 33.33% ಬರುತ್ತೆ ಕರೆಕ್ಟ್ ಇದು ಬಂತು ಕರೆಕ್ಟ್ ಎರಡನೇದ ಏನ್ ಹೇಳ್ತಾ ಇದ್ದೇನೆ 10% ಇನ್ಕ್ರೀಸ್ ಇನ್ ವೇರಿಯಬಲ್ ಕಾಸ್ಟ್ ಅಂತ ಅಂದ್ರೆ 6 ರೂಪಾಯಿ ವೇರಿಯಬಲ್ ಕಾಸ್ಟ್ ಇದೆ ಇದಕ್ಕೆ 10% ಜಾಸ್ತಿ ಆದ್ರೆ 60 ಪೈಸೆ ಆಗುತ್ತೆ ಕರೆಕ್ಟ್ ಅಲ್ಲಿಗೆ ವೇರಿಯಬಲ್ ಕಾಸ್ಟ್ ಎಷ್ಟಾಯ್ತು 6 ರೂಪಾಯಿ 60 ಪೈಸೆ ಆಯ್ತು ಅಂದ್ರೆ ಸೇಲ್ಸ್ 10 ರುಪೀಸ್ ಹಾಗೆ ಇದೆ ಸೆಲ್ಲಿಂಗ್ ಪ್ರೈಸ್ 6 ರೂಪಾಯಿ 60 ಪೈಸೆ ಡಿವೈಡೆಡ್ ಬೈ 10 × 100 ಮಾಡಿದ್ರೆ 34% ಬರ್ತಾ ಇದೆ ಕರೆಕ್ಟ್ ಆಗಿದೆ ಈಗ ಇನ್ಕ್ರೀಸ್ ಇನ್ ಸೇಲ್ಸ್ ಯೂನಿಟ್ಸ್ ಬೈ 2,000 ಯೂನಿಟ್ಸ್ ಮಾಡಿದಾಗ ಹ್ಯಾಕ್ ಬರುತ್ತೆ ನೋಡಿ ನಿಮಗೆ 15,000 ಯೂನಿಟ್ಸ್ ನ ಸೇಲ್ಸ್ ಮಾಡಿದಾಗ ಓಕೆನಾ ನಿಮಗೆ ಎಷ್ಟು ಬರ್ತಾ ಇದೆಯಪ್ಪ 10 ರೂಪಾಯಿ ಪ್ರಕಾರ ಮಾಡಿದ್ರೆ 1.5 ಲಕ್ಷ ರೂಪಾಯಿ ಬರ್ತಾ ಇದೆ ಕರೆಕ್ಟ್ 2,000 ಯೂನಿಟ್ ಜಾಸ್ತಿ ಮಾಡಿದ್ರೆ ಅಲ್ಲಿಗೆ ಎಷ್ಟಾಯ್ತು 1,70,000 ರೂಪಾಯಿ ಆಯ್ತು ಸೆಲ್ಲಿಂಗ್ ಪ್ರೈಸ್ ಅಷ್ಟೇ ಇದೆ ತಾನೆ ಇದೆಯಾ ಇಲ್ವಾ ಇದೆ ಅವನು ಕೇಳಿರ್ತಕ್ಕಂಥದ್ದು ರಿವೈಸ್ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು ಅದಕ್ಕೆ 10 ಮೈನಸ್ ಓಕೆನಾ 6 ÷ 10 × 100 ಅಲ್ಲಿಗೆ ಎಷ್ಟು ಬರುತ್ತೆ 40% ಇದು ಕೂಡ ಬರುತ್ತೆ ಅಲ್ಲಿಗೆ ಫಸ್ಟ್ ಪಿವಿ ರೇಷಿಯೋ ಮಾಡು ಕ್ಲಿಯರಾ ಎರಡನೇದು ಬ್ರೇಕ್ ಇವನ್ ಪಾಯಿಂಟ್ ಮಾಡ ಬ್ರೇಕ್ ಇವನ್ ಪಾಯಿಂಟ್ ಗೆ ಫಾರ್ಮುಲಾ ಏನು ಬ್ರೇಕ್ ಇವನ್ ಪಾಯಿಂಟ್ ಗೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಸಾರಿ ಪಿವಿ ರೇಷಿಯೋ ಇಂಟು 100 ಕರೆಕ್ಟಾ ಕರೆಕ್ಟ್ ಇಲ್ಲ ಇಂಟು 100 ಇಂಟು 100 ಮಾಡಲ್ಲ ಓಕೆನಾ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಎಲ್ಲಾ ಕೇಸ್ ಅಲ್ಲೂ ಕೂಡ ಫಿಕ್ಸ್ಡ್ ಕಾಸ್ಟ್ 34,000 ಅಂತ ಹೇಳಿದ್ದಾರೆ ಕರೆಕ್ಟ್ ಎಲ್ಲಾ ಕೇಸ್ ಅಲ್ಲೂ ಸೇಮ್ ಟು ಶೇಮ್ 34,000
54,000. ಓಕೆನಾ? ಡಿವೈಡೆಡ್ ಬೈ ಪಿ ವಿ ರೇಷಿಯೋ 0.40, ಇದು 0.3333 ಮಾಡಬೇಕು ಯಾವಾಗಲೂ ಅಷ್ಟೇ. ಇದು 0.34, ಇದು 0.40. ಎಷ್ಟು ಬರುತ್ತೆ ಹೇಳಿ? 85,000 ಬರ್ತಾ ಇದೆ. ಇದು ಆನ್ಸರ್. ಎರಡನೇದು 0.33333 ಓಡಿ ಬರ್ತದೆ. 1,02,000 ಬರ್ತಾ ಇದೆ. ಓಕೆ, ಇದು 1,00,000 ಬರ್ತಾ ಇದೆ. ಇಲ್ಲ, 34,000 ಡಿವೈಡೆಡ್ ಬೈ 0.34 ಅಂದ್ರೆ 1,00,000 ಬರ್ತದೆ. 1,00,000 ಇದು ಸೇಮ್, ಇಲ್ಲಿ ಎಷ್ಟು ಬಂದಿದೆಯೋ ಅಷ್ಟೇ ಬರ್ತಾ ಇದೆ. ಮತ್ತೆ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾ? ಈಗ ಎರಡನೇ ಕ್ವಶನ್ ಆನ್ಸರ್ ಮಾಡ್ಬಿಟ್ವಿ. ಕರೆಕ್ಟಾ? ಮೂರನೇ ಕ್ವಶನ್ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕೇಳಿದ ನೋಡಿ. ಮಾರ್ಜಿನ್ ಆಫ್ ಸೇಫ್ಟಿ ಗೆ ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ, ಮಾರ್ಜಿನ್ ಆಫ್ ಸೇಫ್ಟಿಗೆ ಫಾರ್ಮುಲಾ ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಈವನ್ ಸೇಲ್ಸ್. ಓಕೆನಾ? ಇಲ್ಲಿ ಆಕ್ಚುಯಲ್ ಸೇಲ್ಸ್, ಓಕೆನಾ, ನಮ್ಮ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಕರೆಕ್ಟ್ ಏನಪ್ಪ ಕೊಟ್ಟಿರೋ ಕ್ವಶನ್ ಅಲ್ಲಿ ಬರ್ದಿದ್ದೀನಿ. ಮೈನಸ್ ಬ್ರೇಕ್ ಈವನ್ ಸೇಲ್ಸ್ ಎಷ್ಟಪ್ಪ ಬಂದಿದೆ? 85,000 ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ಇನ್ ಎಷ್ಟು ಬರ್ತಾ ಇದೆಯಪ್ಪ? 65,000 ಮಾರ್ಜಿನ್ ಆಫ್ ಸೇಫ್ಟಿ ಆಗಿತ್ತು. ಇದು ಆನ್ಸರ್ ಬಂತು. ಇದು 1,50,000 ಮೈನಸ್ 1,02,000. ಒಂದ್ ನಿಮಿಷ, ಇಲ್ಲಿ ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸೇಲ್ಸ್ ಮಾಡಿರೋದು 9 ರೂಪಾಯಿಗೆ, ಹೌದಾ? 15,000 ಯೂನಿಟ್ಸ್ ಇಂಟು 9 ರೂಪಾಯಿ ಮೈನಸ್ 1,02,000, ಎಷ್ಟು? 1,35,000 ಅಲ್ಲಿ 1,02,000 ಹೋಗ್ರೆ ಇನ್ನ 33,000 ಮಾರ್ಜಿನ್ ಆಫ್ ಸೇಫ್ಟಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಸೆಲ್ಲಿಂಗ್ ಪ್ರೈಸ್ 10 ರುಪೀಸ್ ಇರೋದು ಏನ್ ಮಾಡಿದ್ವಿ? 9 ರುಪೀಸ್ ಮಾಡ್ಕೊಂಡಿದ್ವಿ. ಅದಕ್ಕೆ ಮಾರ್ಜಿನ್ ಆಫ್ ಸೇಫ್ಟಿ ಚೇಂಜ್ ಆಗುತ್ತೆ. ಇದು ರಿವೈಸ್. ನೆಕ್ಸ್ಟ್ ಇಲ್ಲಿ ವೇರಿಯಬಲ್ ಕಾಸ್ಟ್ ಇನ್ಕ್ರೀಸ್ ಆಗಿದೆ, ನಮ್ಗೇನು ಅಂತ ಎಫೆಕ್ಟ್ ಆಗೋದಿಲ್ಲ. ಆಕ್ಚುಯಲ್ ಸೇಲ್ಸ್ ಬಂದು 1,50,000, ಇದು ಬಂದು 1,00,000, ಅಲ್ಲಿಗೆ 50,000 ರುಪೀಸ್ ಆನ್ಸರ್ ಬಂತು. ಕರೆಕ್ಟಾ? ಈಗ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ನಾವು 17,000 ಮಾರ್ತಾ ಇದ್ವಿ, ಯಾಕೆಂದ್ರೆ 15,000 ಮಾರ್ತಾ ಇದ್ವಿ. ಇಲ್ಲಿ ಏನ್ ಹೇಳಿದ್ದಾರೆ, ಸೇಲ್ಸ್ ಯೂನಿಟ್ಸ್ ಏನಾದ್ರು 2,000 ಯೂನಿಟ್ ಜಾಸ್ತಿ ಮಾರ್ಬಾರ್ದ, ಹೌದಾ? ಅಲ್ಲಿ 15+2 ಎಷ್ಟಾಯ್ತು? 17 ಆಯ್ತು. 10 ರೂಪಾಯಿ ಪ್ರಕಾರ ಮಾರಿದ್ರೆ ಕರೆಕ್ಟಾ? ಬ್ರೇಕ್ ಇವನ್ ಪಾಯಿಂಟ್ 85,000 ಇದ್ದಾಗ ಎಷ್ಟು ಬರುತ್ತಪ್ಪ? 1,70,000 ಮೈನಸ್ 85,000 ಬರುತ್ತೆ. ಕರೆಕ್ಟಾ? ಅಲ್ಲಿಗೆ ಅವನು ಕೇಳಿರ್ತಕ್ಕಂತ ಕ್ವಶನ್ಗೆ ಎಲ್ಲ ಆನ್ಸರ್ ಮಾಡಿದೀವಾ ಅಂತ ನೋಡಿ. ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡಿದ್ವಿ. ಫಾರ್ಮುಲಾ ಸೇಮ್, ಓಕೆನಾ? ನಂಬರ್ಸ್ ಮಾತ್ರ ಏನಂತ ಇದೆ, ಡಿಫರೆಂಟ್ ಆಗಿ ಬರ್ತಾ ಇದೆ. ಓಕೆನಾ? ಬೇಕಾದ್ರೆ ಇಲ್ಲಿ ಪಿ ವಿ ರೇಷಿಯೋ ನೀವು ಹೆಂಗ್ ಬೇಕಾದ್ರೂ ಮಾಡ್ಕೊಂಡ್ರು ಅಷ್ಟೇ ಬರ್ತದೆ. ಹೆಂಗ್ ಮಾಡಿದ್ರು ಅಷ್ಟೇ ಬರುತ್ತೆ. 10 ರುಪೀಸ್ ಪ್ರಕಾರ ಮಾಡ್ತೀವಿ. ಓಕೆನಾ? ಸೊ ದಿಸ್ ಈಸ್ ದ ಪರ್ಫೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇದು ಮಾಡೋದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು 5 ರಿಂದ 10 ನಿಮಿಷ ಆಗ್ತದೆ. ಓಕೆನಾ? ಸೊ ಚೆನ್ನಾಗಿ ಫಾರ್ಮುಲಾಸ್ ಚೆನ್ನಾಗಿ ನಾಕ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.